السلام عليكم ورحمة الله وبركاته. الحمد لله ഈ അൽമദീന എംബ ദക്ഷിണ കർണാടകത ധാർമ്മിക ലൗകിക ശിക്ഷണ സംസ്ഥയ ശില്പിയു ദക്ഷിണ കർണാടക ഹാഗൂ കേരളദാദ്യന്ത വിറുവ പ്രതിയൊബ്ബ അഹ്ലു സുന്നത്തി വൽ ജമാഅത്തിന കാര്യകർത്തരികു കൂടെ സുപരിചിതരാകിത ശൈഖുന ഷറഫുൽ ഉലമാ റവറ ഉറൂസ് കാര്യക്രമവിദു ഷറഫുൽ ഉലമാ അവരു എഷ്ടനേ ക്ലാസ്സിന് വരെ ശാലകെ ഹോഗിദ്ദാരെ എന്ന് നമുക്ക് ഗൊത്തില്ല. ഒന്നോ എരടോ നാൽക്കൈദു തരഗതികളു മാത്ര ശാലകെ ഹോഗി കളിച്ചിരുവ നമ്മ ഉലമാകളു ഷറഫുൽ ഉലമാ റബറു അവരു മാടിരുവ ശൈക്ഷണിക ക്രാന്തികെ സാക്ഷിയാകിതെ ഈ മഞ്ചനാടി പരിസര ഇല്ലി തലയത്തി നിന്നിരുവന്തഹ വിദ്യാഭ്യാസദ കേന്ദ്രഗളു ബൃഹത്താദ കട്ടടഗളു രാത്രി ഹകലെന്തില്ലതെ നിദ്ദ ബിട്ടു ഓടാടി രാഷ്ട്ര രാഷ്ട്രഗളു സുത്താടി ഒന്ന് മനുഷ്യ കട്ടി ബെളസിത ഐതിഹാസികവാദ ഗോപുരകളാകിവെ ഇതെല്ലവ കൂട ഒന്ന് വിദ്വാംസനെ ഏനു മാടലു സാധ്യ എന്ന് തോരിസുകൊട്ട ഒന്ന് നായകരാകിദ്ദാരെ ഷറഫുൽ ഉലമാ ഇഖ്ലാസ് ഇരുവ ഒപ്പ വിദ്വാംസ അവനു ದೀರ್ಘದೃಷ್ಟಿಯೊಂದಿಗೆ ಇಚ್ಛಾಶಕ್ತಿಯೊಂದಿಗೆ ಇಳಿದರೆ ಅವನಿಗೇನು ಮಾಡಲು ಸಾಧ್ಯ ಎಂಬುದಕ್ಕೆ ಒಂದು ಸಾಕ್ಷಿಯಾಗಿದೆ ಈ ಅಲ್ ಮದೀನಾದ ಕ್ಯಾಂಪಸ್. ಅಲ್ಹಮ್ದುಲಿಲ್ಲಾಹ್, ಅಲ್ಲಾಹು ತಾಲಾ ಶೇಖುನಾರವರ ದರಜೆಗಳನ್ನು ಉನ್ನತಿಗೇರಿಸಲಿ, ಅವರೊಂದಿಗೆ ಸ್ವರ್ಗೋದ್ಯಾನದಲ್ಲಿ ಸಂತೋಷದೊಂದಿಗೆ ಕಳೆಯಲು ನಮಗೆಲ್ಲರಿಗೂ ತೌಫೀಕ್ ನೀಡಲಿ. ನಿಜವಾದ ಸಮುದಾಯದ ಸೇವೆಗಳು ಇದಾಗಿದೆ. ಒಂದು ವಿದ್ವಾಂಸ ಮಾಡಬೇಕಾಗಿದ್ದು ಇದಾಗಿದೆ. ಅನಾಥರಾದ ನಿರ್ಗತಿಕರಾದ ಅಥವಾ ಸಮುದಾಯದಲ್ಲಿ ಕಡೆಗಣಿಸಲ್ಪಟ್ಟ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಲೌಕಿಕವಾದ ಶಿಕ್ಷಣವನ್ನು ಉಚಿತವಾಗಿ ನೀಡಿ ಈ ಸಮುದಾಯದ ಈ ಸಮಾಜದ ಈ ಸಮೂಹದ ಉನ್ನತರಲ್ಲಿ ಉನ್ನತರಾಗಿ ಮಾರ್ಪಡಿಸುವಲ್ಲಿ ಶರಫುಲ್ ಉಲಮಾ ಯಶಸ್ವಿಯಾಗುತ್ತಿದ್ದಾರೆ. ಇಲ್ಲಿ ಕಲಿತು ಪದವಿಯನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಲ್ಲಿ ಅಧಿಕವೂ ಕೂಡ ಧಾರ್ಮಿಕ ವಿದ್ಯಾಭ್ಯಾಸದ ಜೊತೆಗೆ ಆಧುನಿಕ ಶಿಕ್ಷಣಗಳಲ್ಲಿ ಪದವಿಯನ್ನು ಪಡೆದವರು. ಶೈಖುನಾರ್ ಅವರ ತರಗತಿ ಎಷ್ಟೊಂದು ನೋಡಬೇಕಾಗಿಲ್ಲ. ನಬಿವತ್ತು ವಿಶ್ವವಿದ್ಯಾಲಯಗಳ ಚಾನ್ಸಲರ್ಗಳನ್ನು ಅಥವಾ ಯೂನಿವರ್ಸಿಟಿಗಳನ್ನು ಕಟ್ಟಿದ ಅದರ ಶಿಲ್ಪಿಗಳನ್ನು ತುಂಬಾ ಗೌರವಾದರಗಳಿಂದ ಕಾಣುತ್ತೇವೆ. ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು, ಮೆಡಿಕಲ್ ಕಾಲೇಜುಗಳು ಕೋಟಿಗಟ್ಟಲೆ ಫೀಸ್ಗಳನ್ನು ಪಡೆದುಕೊಂಡಾಗಿದೆ ವಿದ್ಯಾಭ್ಯಾಸದ ಕಾರ್ಯಾಚರಣೆಗಳನ್ನು ಮಾಡ್ತಾ ಇರುವುದು, ಮಕ್ಕಳಿಗೆ ವಿದ್ಯೆಯನ್ನು ನೀಡುತ್ತಿರುವುದು. ಆದರೆ ಕಡೆಗಣಿಸಲ್ಪಡುತ್ತಿರುವ ಪುಟ್ಟ ಪುಟ್ಟ ಗುಡಿಸಲುಗಳಿಂದ ವಿದ್ಯಾರ್ಥಿಗಳನ್ನು ಹೆಕ್ಕಿ ತಂದು ಅವರಿಗೆ ಬೇಕಾದ ವಸನ ವಸನ ವಸತಿ ಸೌಕರ್ಯಗಳನ್ನು ಉಚಿತವಾಗಿ ನೀಡಿ ಈ ನಾಡಿದ ಈ ಸಮಾಜದ ಸಮುದ್ಧಾರಕರಾಗಿ ಮಾರ್ಪಡಿಸುವಲ್ಲಿ ಯಶಸ್ವಿಯಾಗುತ್ತಿರುವ ನಮ್ಮ ಉಲಮಾಗಳ ಕಾರ್ಯಾಚರಣೆ ಖಂಡಿತವಾಗಿಯೂ ಅನುಕರಣೀಯವಾಗಿದೆ. ಅದಕ್ಕೆ ಸಾಟಿಯಾಗಿ ನಿಲ್ಲಿಸಲು ಈ ನಾಡಿನಲ್ಲಿ ಬೇರೊಬ್ಬರನ್ನು ತೋರಿಸಲು ಸಾಧ್ಯವಿಲ್ಲ. ಇವತ್ತು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸನ್ನದನ್ನು ನೀಡಿರುವ ಸುಲ್ತಾನುಲ್ ಉಲಮಾ ಎ.ಪಿ. ಉಸ್ತಾದ್ ಮಾತ್ರವಲ್ಲ, ಈ ದಕ್ಷಿಣ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಚಳವಳಿಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಜೈನುಲ್ ಉಲಮಾರವರು ಮಾಡಿರುವ ಕ್ರಾಂತಿಗಳು, ಈ ರೀತಿ ನಮ್ಮ ಉಲಮಾಗಳು ಅವರು ಮಾಡಿರುವ ಕ್ರಾಂತಿಗೆ ಸಾಟಿಯಾಗಿ ಈ ನಾಡಿನಲ್ಲಿ ಮತ್ತೊಂದು ಸಮುದಾಯ ಸೇವೆಯನ್ನು ನಮಗೆ ತೋರಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಇಲ್ಲಿಂದ ವಿದ್ಯೆಯನ್ನು ಕಲಿತು ಹೋಗುವ ಈ ವಿದ್ಯಾರ್ಥಿಗಳು, ಈ ಉಲಮಾಗಳು ಅವರು ಒಂದು ನಾಡಿಗೆ ನೇತೃತ್ವವನ್ನು ಕೊಡುತ್ತಾರೆ. ಒಂದು ನಾಡಿನ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕವಾದ ಸಕಲ
ಸಕಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಒಂದು ಊರಿನ ಇಮಾಮ್ ಆಗಿ, ಒಂದು ಊರಿನ ಖತೀಬ್ ಆಗಿ, ಒಂದು ಸಂಸ್ಥೆಯ ಶಿಲ್ಪಿಯಾಗಿ, ಒಂದು ವಿದ್ಯಾ ಕೇಂದ್ರದ ಪ್ರಾಂಶುಪಾಲರಾಗಿ, ಒಂದು ಸಂಸ್ಥೆಯನ್ನು ಮುನ್ನಡೆಸುವ ಉನ್ನತರಾಗಿ ಈ ನಾಡಿನಲ್ಲಿ ನಿಲ್ಲುವಾಗ ಈ ನಾಡಿನ ಈ ಮುಸ್ಲಿಂ ಸಮುದಾಯದ ಅತ್ಯಂತ ದೊಡ್ಡ ಒಂದು ಕೊರತೆಯಾಗಿ ಕಾಣುತ್ತಿರುವ ವಿದ್ಯಾಭ್ಯಾಸದ ಕೊರತೆಯ ಸಮಸ್ಯೆಯನ್ನು ನೀಗಿಸಲು ನಮಗೆ ಸಾಧ್ಯವಾಗುತ್ತಾ ಇದೆ. ಈ ಸಮುದಾಯದ ಕಟ್ಟಕಡೆಯ ವ್ಯಕ್ತಿಯು ವಿದ್ಯಾ ಸಂಪನ್ನನಾಗಿ ಬಿಟ್ಟರೆ ಖಂಡಿತವಾಗಿಯೂ ನಮಗೆ ಇಲ್ಲಿ ತೊಂದರೆ ಇಲ್ಲ, ನಮಗೆ ಕಷ್ಟವಿಲ್ಲ. ಆದ್ದರಿಂದಲೇ ಇಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ, ಪ್ರಚಲಿತವಾದ ಸನ್ನಿವೇಶದಲ್ಲಿ ನಾವು ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಒಂದು ಮಾತ್ರವಾಗಿದೆ, ವಿದ್ಯೆ. ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು. ಧಾರ್ಮಿಕ ಮತ್ತು ಲೌಕಿಕವಾದ ಶಿಕ್ಷಣವನ್ನು ಸಮಗ್ರವಾಗಿ ನೀಡಿ ವಿದ್ಯಾ ಸಂಪನ್ನರಾದ ಪ್ರಬುದ್ಧರಾದ ಪಕ್ವತೆಯೊಂದು ಕೂಡಿದ ವಿದ್ಯಾರ್ಥಿ ಪಡೆಯನ್ನು ಈ ನಾಡಿನಲ್ಲಿ ನಮ್ಮನ್ನು ಹಿಂದೆ ಹಾಕಲು, ನಮ್ಮನ್ನು ಕಡೆಗಣಿಸಲು ಯಾರಿಗೂ ಕೂಡ ಸಾಧ್ಯವಿಲ್ಲ. ಉಲಮಾಗಳು ನಮ್ಮನ್ನಗಲಿ ಹೋಗಿರುವ ಉಲಮಾಗಳು ನಮಗದನ್ನು ತೋರಿಸಿಕೊಟ್ಟಿದ್ದಾರೆ. ಅವರ ಹಿಂಬಾಲಕರಾಗಿ ನಾವು ಕೂಡ ಇಳಿಯೋಣ. ಈ ನಾಡಿನಾದ್ಯಂತ ವಿದ್ಯಾಭ್ಯಾಸ ಚಳವಳಿಯ ಮೂಲಕ ಈ ಸಮುದಾಯದ ಅಮೂಲಾಗ್ರ ಬದಲಾವಣೆಗೆ ಬೇಕಾಗಿ ಒಂದೊಂದು ಹೆಜ್ಜೆಯಾಗಿ ಮುನ್ನಡೆಯಿಡೋಣ ಎಂದು ಮಾತ್ರ ಹೇಳುತ್ತಾ ಈ ಸಂದರ್ಭದಲ್ಲಿ ಈಗ ಅದರ ನೇತೃತ್ವವನ್ನು ನೀಡುತ್ತಿರುವ ಅಬ್ದುಲ್ ಖಾದರ್ ಸಖಾಫಿ ಉಸ್ತಾದ್ ಅವರ ತಂಡಕ್ಕೆ ಈ ಅಲ್ಮದೀನವನ್ನು ಇನ್ನಷ್ಟು ಉತ್ತಮವಾದ ಕ್ರಾಂತಿಕಾರಕ ಹೆಜ್ಜೆಯ ಮೂಲಕ ಈ ಸಂಸ್ಥೆಯನ್ನು ಕೊಂಡೊಯ್ಯಲು ಅಲ್ಲಾಹು ತಾಲ ತೌಫೀಕ್ ನೀಡಲಿ. ಇಷ್ಟರವರೆಗೆ ಅಂದಿನಿಂದ ಇಂದಿನವರೆಗೆ ಅಲ್ಮದೀನಕ್ಕೆ ಬೆನ್ನೆಲುಬಾಗಿ ನಿಂತಿರುವ ಅನಿವಾಸಿಗಳಾದ ಹಲವಾರು ನಮ್ಮ ಕಾರ್ಯಕರ್ತರು, ಹಲವಾರು ಈ ನಾಡಿನಲ್ಲಿರುವ ಮುಹಿಬ್ಬೀನ್ಗಳು, ಅಲ್ಲಾಹು ತಾಲ ಎಲ್ಲರಿಗೂ ಕೂಡ ಬರಕತ್ತನ್ನು, ಸಮೃದ್ಧಿಯನ್ನು, ಸಂತೋಷವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಐತಿಹಾಸಿಕವಾದ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಶುಭ ಹಾರೈಕೆಗಳನ್ನು ಮಾಡುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.